ಇನ್ನೇನು ಲಾಕ್ಡೌನ್ ತೆರವುಗೊಳ್ಳುತ್ತೆ ಎನ್ನುವ ಖುಷಿಯಲ್ಲಿದ್ದ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಇದೇ ಮೇ 24ನೇ ತಾರೀಕಿಗೆ ಕೊನೆಯಾಗಬೇಕಾಗಿದ್ದ ಲಾಕ್ಡೌನ್ ಮತ್ತೆ 14 ದಿನಗಳ ಕಾಲ ವಿಸ್ತರಣೆಯಾಗಿದೆ. ಅಂದರೆ ದಿನಾಂಕ 7/6/2021 ಬೆಳಗ್ಗೆ 6 ಗಂಟೆಯವರೆಗೂ ಲಾಕ್ಡೌನ್ ವಿಸ್ತರಣೆಯಾಗಿದೆ ಎಂದು ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿದ್ದಾರೆ. ತಜ್ಞರ ಅಭಿಪ್ರಾಯ ಮೇರೆಗೆ ಕಠಿಣ ಕ್ರಮಗಳನ್ನು ರಾಜ್ಯದಲ್ಲಿ ಜೂನ್ 7ನೇ ತಾರೀಕಿನವರೆಗೂ ವಿಸ್ತರಿಸಲಾಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಎಂದಿನಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೂ ಅವಕಾಶ ನೀಡಲಾಗಿದೆ. ಅನವಶ್ಯಕವಾಗಿ ನಿಯಮ ಉಲ್ಲಂಘನೆ ಮಾಡಿ ಓಡಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿದ್ದಾರೆ. ರಾಜ್ಯದಲ್ಲಿ ಜಾರಿ ಇರುವ ಲಾಕ್ಡೌನ್ ಮೇ 24ಕ್ಕೆ ಅಂತ್ಯಗೊಳ್ಳಬೇಕಿತ್ತು. ಆದರೆ ತಜ್ಞರ ಅಭಿಪ್ರಾಯದಂತೆ ನಿನ್ನೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮತ್ತೆ 2 ವಾರಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಲಾಗಿದೆ. ಅದರಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಬೇಕಾಬಿಟ್ಟಿಯಾಗಿ ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರಿಗೆ ಸೂಚನೆ ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೀಗ ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿದ್ದೀವಿ. ಯಾವ ಥರ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ನಿಮಗೆ ತೋರಿಸೋಕೆ ಪ್ರಯತ್ನ ಮಾಡ್ತೀವಿ. ಈಗ ತಾವಿಲ್ಲಿ ನೋಡಬಹುದು, ವಿಜಯಪುರ ನಗರದಲ್ಲಿ ಯಾವುದೇ ಅನಗತ್ಯವಾಗಿ ಓಡಾಡಬಾರ್ದೆಂಬ ಉದ್ದೇಶದಿಂದ ಪ್ರತಿ ರಸ್ತೆಯಲ್ಲೂ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಇದು ಬಸ್ ಸ್ಟ್ಯಾಂಡ್ಗೆ ಹೋಗುವ ರಸ್ತೆ, ಯಾವುದೇ ರೀತಿ ಅನಗತ್ಯವಾಗಿ ಪಾದಚಾರಿಗಳಾಗಲಿ ಅಥವಾ ವಾಹನ ಸವಾರರಾಗಲಿ ಓಡಾಡಬಾರ್ದಂತ ಇದು ರಸ್ತೆ ಬಂದ್ ಮಾಡಲಾಗಿದೆ. ತಾವಿಲ್ಲಿ ಗಮನಿಸಬಹುದು, ಇದು ವಿವಿಧ ಆಸ್ಪತ್ರೆಗಳಿಗೆ ಹೋಗುವ ರಸ್ತೆ, ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಆಲಮಿನ್ ಸೇರಿದಂತೆ ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವ ರಸ್ತೆ. ಇದು ತುರ್ತು ಸಂಚಾರಕ್ಕಾಗಿ ಮಾತ್ರ ಈ ರಸ್ತೆಯನ್ನು ಖಾಲಿ ಬಿಟ್ಟಿದ್ದಾರೆ. ತಾವು ಇಲ್ಲಿ ಈ ಕಡೆ ನೋಡಿದರೆ ಇದು ಗಾಂಧಿ ವೃತ್ತದಲ್ಲಿ ಈ ಕಡೆ BLDA ಸೇರಿದಂತೆ ಇನ್ನಿತರ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವ ರಸ್ತೆ. ಒಟ್ಟಿನಲ್ಲಿ ವಿಜಯಪುರದಲ್ಲಿ ಸಾಕಷ್ಟು ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಳ್ತಾ ಇದ್ದಾರೆ. ತಾವಿಲ್ಲಿ ನೋಡ್ಬೋದು, ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಇಲ್ಲಿ ಪೊಲೀಸರು ನಾಕಾಬಂದಿ ಹಾಕಿ DSP ಲಕ್ಷ್ಮೀನಾರಾಯಣ ಸರ್ ಆಗಿರ್ಬೋದು ಅಥವಾ ರವೀಂದ್ರ ನಾಯ್ಕೋಡಿ ಸರ್ CPI ಹಾಗೂ PSI ಆರಿ ಮುಷಾಪುರ್ ಸರ್ ಎಲ್ಲರ ಇಲ್ಲಿ ಗಾಂಧಿ ವೃತ್ತದಲ್ಲಿ ವಾಹನಗಳನ್ನು ತಪಾಸಣೆ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. ನಿತ್ಯ ವಿಜಯಪುರದಲ್ಲಿ ಸುಮಾರು 100+ ವಾಹನಗಳ ಸೀಸ್ ಮಾಡಿ ದಂಡ ವಿಧಿಸುವ ಕಾರ್ಯ ಮಾಡಲಾಗುತ್ತಿದೆ. ಇಲ್ಲಿವರೆಗೂ ಸುಮಾರು 100+ ವಾಹನಗಳನ್ನು ಪೊಲೀಸರು ಪ್ರತಿ ದಿನ ಸೀಸ್ ಮಾಡಿದ್ದಾರೆ. ಇಂದಿನಿಂದ ಅನಗತ್ಯವಾಗಿ ಹೊರಗೆ ಬಂದರೆ ಕಠಿಣ ಕ್ರಮ ಕೈಗೊಳ್ಳಲು ಮುಖ್ಯಮಂತ್ರಿಗಳೇ ಪರವಾನಗಿ ಕೊಟ್ಟಿರುವುದರಿಂದ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ನಾನು ಸುನೀಲ್, iNews ವಿಜಯಪುರ. ತಜ್ಞರ ಅಭಿಪ್ರಾಯವನ್ನು ಪರಿಗಣಿಸಿ ಈ ಕಠಿಣ ನಿರ್ಬಂಧನಗಳನ್ನು ದಿನಾಂಕ 24/5/2021 ಮುಂದಿನ 14 ದಿನದವರೆಗೆ ಅಂದರೆ ದಿನಾಂಕ 7/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲಾಗಿದೆ.